ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಅಥಣಿ ಟಿಕೆಟ್ ವಿಚಾರ ಸಾಹುಕಾರ್ ಕುಮಟಳ್ಳಿ ಜಗ್ಗುತ್ತಿಲ್ಲ, ಸವದಿ ಬಗ್ಗುತ್ತಿಲ್ಲ. ಇಬ್ಬರ ಒಳ ಜಗಳದಿಂದ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ. ಸಾಹುಕಾರ್ ಕುಮಟಳ್ಳಿ ಜಗ್ತಾ ಇಲ್ಲ, ಸವದಿ ಬಗ್ಗುತ್ತಿಲ್ಲ. ಇವರ ಜಗಳದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭದ ನಿರೀಕ್ಷೆ ಇದೆ. ಮುನಿದ ಲಕ್ಷ್ಮಣ್ ಸವದಿಗೆ ಕಾಂಗ್ರೆಸ್ ಗಾಳ ಹಾಕ್ತಿದ್ಯಾ? ಮಾಜಿ ಸಚಿವ ಲಕ್ಷ್ಮಣ್ ಸವದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಥಣಿ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ನಾಯಕರಲ್ಲಿ ಫೈಟ್ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಇವರಿಗೆ ಡಿಕೆ ಶಿವಕುಮಾರ್ ಅವರು ಗಾಳ ಹಾಕಿದ್ದಾರೆ. ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸಲು ಸಾಹುಕಾರ್ ಒಂದು ಕಡೆ ಸರ್ಕಸ್ ಮುಂದುವರೆಸಿದ್ದಾರೆ. ರಮೇಶ್ ಜಾರಕಿಹೊಳಿ ಎಂಟ್ರಿಯಿಂದ ಸವದಿ ಬೇಸರಗೊಂಡಿದ್ದಾರೆ. ಮಹೇಶ್ ಕುಮಟಳ್ಳಿಗೆ ಅಥಣಿ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಲಕ್ಷ್ಮಣ್ ಸವದಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ. ಪಕ್ಷಕ್ಕೆ ಸೆಳೆಯುವಂತಹ ಕಾರ್ಯವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸೇರೋ ಬಗ್ಗೆ ಆಪ್ತರ ಜೊತೆ ಸವದಿ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ನತ್ತ ಸವದಿ ವಲಸೆ ಬರುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಸಾಹುಕಾರ್ ಒಂದು ಕಡೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಿಸುವಂತಹ ನಿಟ್ಟಿನಲ್ಲಿ ಸರ್ಕಸ್ ಮುಂದುವರೆಸಿದ್ರೆ, ಇತ್ತ ಸವದಿ ಅವರು ಕೂಡ ನಾನೇ ಈ ಬಾರಿ ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ರೀತಿ ಸರ್ಕಸ್ ನಡೆಸ್ತಿದ್ದಾರೆ. ಆದರೆ ಸವದಿ ಈ ಮಹೇಶ್ ಕುಮಟಳ್ಳಿ ಹಾಗೂ ಸಾಹುಕಾರ್ ನಡುವಿನ ಅಂದರೆ ಮಹೇಶ್ ಕುಮಟಳ್ಳಿ ಅವರಿಗೆ ಸಾಹುಕಾರ್ ಟಿಕೆಟ್ ಕೊಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಆ ಬೆಳವಣಿಗೆ ಬಗ್ಗೆ ಸವದಿ ಅವರು ಬೇಸರಗೊಂಡಿದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಸವದಿ ಅವರನ್ನು ಕಾಂಗ್ರೆಸ್ ಕಡೆ ಸೆಳೆಯುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ.